ತರಕಾರಿ ಮಾತ್ರ 100 ರೂಪಾಯಿ ಮಾರ್ತಾರೆ. ಇದು ನಾನು ತರಕಾರಿ ಇಲ್ಲ ಗೊಜ್ಜಿ ಟಮಾಟಾ ಗೊಜ್ಜಿ ಟಮಾಟಾನ 100 ರೂಪಾಯಿ ಮಾರಿದ್ದಾರೆ ಸ್ವಾಮಿ. ಏನಂತ ಜೀವನ ಮಾಡೋದಂತ ಗೊತ್ತಿಲ್ಲ. ಅದನ್ನು ಮಾಡಂಗಿಲ್ಲ, ಹುಣಸೆ ಹಣ್ಣು ಮಾಡ್ಬೇಕಷ್ಟೇ. ಎಲ್ಲಿ ಹೋಗಿ ಇವ್ರಿಗೆ ಗೌರ್ಮೆಂಟ್ ಹೆಸರೇ ಬರ್ದು ತಿರೋಗ್ಬೇಕು, ಅವ್ರ ಹೆಸರು ಬರ್ದಿ ಮಾಡ್ಬಿಟ್ಟು ತಿರ್ಬೇಕು. ಮಾವಿನಕಾಯಿ ಮಾತ್ರ ಕಡಿಮೆ ಇದೆ, ಇದೆಲ್ಲ ಬೆಲೆ ಇದೆ ಸ್ವಾಮಿ. ತರಕಾರಿ ಮಾತ್ರ 100 ರೂಪಾಯಿ ಮಾರ್ತಾರೆ. ಇದು ಬೀನಿಸ್ ಮಾತ್ರ, ಅದು ಏನಕ್ಕೆ ಅಂತ ನಮಗೆ ಗೊತ್ತಿಲ್ಲ. ನಾನು ತರಕಾರಿ ಇಲ್ಲ ಗೊಜ್ಜಿ ಟಮಾಟಾ ಗೊಜ್ಜಿ ಟಮಾಟಾನ 100 ರೂಪಾಯಿ ಮಾರಿದ್ದಾರೆ ಸ್ವಾಮಿ. ಏನಂತ ಜೀವನ ಮಾಡೋದಂತ ಗೊತ್ತಿಲ್ಲ. ಅದನ್ನು ಮಾಡಂಗಿಲ್ಲ, ಹುಣಸೆ ಹಣ್ಣು ಮಾಡ್ಬೇಕಷ್ಟೇ. ಜಾಸ್ತಿ ಆಗಿರೋದ್ರೆ ತುಂಬಾ ಕಷ್ಟ ಇದೆ. ಯಜಮಾನ್ ಇರೋರೆಲ್ಲ ಕಷ್ಟ ಪಡ್ಬೇಕು, ಮಕ್ಳು ಮರಿ ಇರೋರೆಲ್ಲ ಅಷ್ಟೇ ಜೀವನ ಬಾಳಂಗಿಲ್ಲ, ಸೆತ್ತು ಹೋಗ್ಬಿಡ್ಬೇಕು. ಏನು ಮಾಡಿಲ್ಲ ಗೌರ್ಮೆಂಟ್ ಅವರು, ಸುಮ್ನೆ ಹೇಳಿದಾರೆ ಅಷ್ಟೇ. ಬಸ್ ಮಾತ್ರ ಬಿಟ್ಟಿದ್ದಾರೆ, ಬೇರೇನು ಕೊಟ್ಟಿಲ್ಲ ಅವನ್ನ ಗೌರ್ಮೆಂಟ್. ಕಷ್ಟ ತುಂಬಾ ಇದೆ ನಮ್ಗೆಲ್ಲ. ಎಲ್ಲಿ ಹೋಗಿ ಇವ್ರಿಗೆ ಗೌರ್ಮೆಂಟ್ ಹೆಸರೇ ಬರ್ದು ತಿರೋಗ್ಬೇಕು, ಅವ್ರ ಹೆಸರು ಬರ್ದಿ ಮಾಡ್ಬಿಟ್ಟು ತಿರ್ಬೇಕು. ನಮ್ಮ ಮನೇಲೆಲ್ಲ ಯಜಮಾನ್ರಿಲ್ಲ, ಅಣ್ಣ ತಂಬಿರಿಲ್ಲ, ಕಷ್ಟನೇ. ಇದ್ರೇನು ಕಾಲು ಕೆಜಿ ಅರ್ಧ ಕೆಜಿ ತಗೊಂತಾರೆ.